ಪ್ಲಾಸ್ಮಾ ಚೆಂಡು ಬಹುಮೂಜಿನ ಆಟಿಗೆ ಹಾಗೂ ಅದು ವಿಜ್ಞಾನದ ವಿವರಗಳನ್ನು ತಿಳಿಸುವ ಒಂದು ಸಾಧನ. ನೀವು ಮಿಂಚು ಹಳದಿ ಪ್ರಕಾಶ ಬೀರುವ ಸೋಡಿಯಂ ಲ್ಯಾಂಪನ್ನು ನೋಡಲು ಸಾಕು. ಇದು ಒಂದು ಪ್ಲಾಸ್ಮಾ ಚೆಂಡು. ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿಮಗೆ ಗೊತ್ತೇ? ಚೆಂಡಿನ ಮೇಲೆ ಬೆರಳನ್ನಿಟ್ಟರೆ ಪ್ರಕಾಶ ಕಿರಣಗಳು ಬೆರಳಿನ ಸುತ್ತ ಬರಲು ಹವಣಿಸುತ್ತವೆ. ಮೊದಲಿಗೆ ನಾವು ಪ್ಲಾಸ್ಮಾ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳುವ. ನಮ್ಮ ಸುತ್ತಲಿರುವ ಹವೆಯಲ್ಲಿ ಬೇರೆ ಬೇರೆ ರೀತಿಯ ಅನಿಲಗಳಿವೆ. ಈ ಅನಿಲಗಳು ನಿಷ್ಕ್ರಿಯವಾಗಿರುವುದರಿಂದ ನಿಮಗೆ ಅವು ಹಾನಿ ಮಾಡಲಾರವು. ಕಡಿಮೆ ಒತ್ತಡದಲ್ಲಿ ಹಾಗೂ ಹೆಚ್ಚು ವೋಲ್ಟೇಜ್ ಇದ್ದಾಗ ಈ ಅನಿಲಗಳು ಧನಕಣ ಹಾಗೂ ಋಣಕಣಗಳನ್ನು ಮಾರ್ಪಡಿಸುತ್ತವೆ. ಈ ರೀತಿಯ ವಿದ್ಯುತ್ ಅಣುಗಳು ಬೆಂಕಿಗೆ ಪ್ಲಾಸ್ಮಾ ಎಂದು ಹೆಸರು. ಈ ವಿದ್ಯುತ್ತಿನ ಭಾಗವಿರುವ ಕಣಗಳು ದಿಕ್ಕಿ ಹೊಡೆದಾಗ ಹೆಚ್ಚು ಶಕ್ತಿಯನ್ನು ಉಂಟು ಮಾಡುತ್ತವೆ. ಇದೇ ಶಕ್ತಿ ವಿದ್ಯುತ್ತಿನಲ್ಲಿ ಬದಲಾಗಿ ಪ್ರಕಾಶ ಕೊಡುವುದು. ಇದನ್ನು ನಾವು ಮಿಂಚು ಬಂದಾಗ ಇಲ್ಲವೇ ಸೋಡಿಯಂ ಲ್ಯಾಂಪ್ದಲ್ಲಿ ನೋಡಿರಬಹುದು. ಇದರಿಂದ ನಾವು ಪ್ಲಾಸ್ಮಾ ಚೆಂಡಿನಲ್ಲಿ ಏನಾಗುತ್ತಿರಬಹುದು ಎಂಬುದನ್ನು ಹೇಳಬಹುದು. ಈ ಚೆಂಡಿನಲ್ಲಿ ಮೂರು ಮುಖ್ಯ ಭಾಗಗಳಿವೆ. ಮೊದಲನೆಯದು ಕಾಜಿನ ಚೆಂಡು, ಎರಡನೆಯದಾಗಿ ಕಡಿಮೆ ಒತ್ತಡದಲ್ಲಿರುವ ನಿಷ್ಕ್ರಿಯ ಅನಿಲಗಳು ಹಾಗೂ ಹೈ ವೋಲ್ಟೇಜ್ ಇಲೆಕ್ಟ್ರೋಡ್. ವಿದ್ಯುತ್ ಪೂರೈಕೆಯಾದಾಗ ಪ್ಲಾಸ್ಮಾ ನಿರ್ಮಿತವಾಗುವುದು ಹಾಗೂ ಈ ಕಣಗಳು ಹೈ ವೋಲ್ಟೇಜ್ದಿಂದ ಲೋ ವೋಲ್ಟೇಜ್ ಇರುವ ಕಾಜಿನ ಮೇಲ್ಬದಿಗೆ ಹಾಗೂ ಅದರಿಂದ ನಮ್ಮ ಬೆರಳುಗಳಲ್ಲಿ ಹರಿಯುತ್ತವೆ. ನಮ್ಮ ಶರೀರದಲ್ಲಿ ವಿದ್ಯುತ್ ವಾಹಕವಿರುವುದರಿಂದ ಪ್ಲಾಸ್ಮಾ ಪ್ರಕಾಶ ಬೆಳಗಿನತ್ತರ ಕಾಣುತ್ತದೆ. ಇಲ್ಲಿ ಇದು ಹೈ ವೋಲ್ಟೇಜ್ನಿಂದ ಲೋ ವೋಲ್ಟೇಜ್ಗೆ ಬರುತ್ತದೆ. ಈ ಅಣುಗಳು ನೀವು ಬೆರಳು ಹಿಡಿದಾಗ ಅವು ಅಲ್ಲಿಗೆ ಆಕರ್ಷಿಸುತ್ತಲ್ಪಡುತ್ತವೆ. ಈಗ ಬೆರಳು ಹಿಂದೆ ಮುಂದೆ ಹೋದಂತೆ ಈ ಪ್ರಕಾಶ ಕಿರಣಗಳು ಕೂಡ ಹಿಂದೆ ಮುಂದೆ ಹೋಗುತ್ತಲಿವೆ. ನಮ್ಮ ಶರೀರ ವಿದ್ಯುತ್ ವಾಹಕವಿರುವುದರಿಂದ ಪ್ಲಾಸ್ಮಾ ಪ್ರಕಾಶ ಬೆರಳಿನ ಹತ್ತಿರ ಕಾಣಿಸುತ್ತದೆ. ಮೂರು ನಾಲ್ಕು ಬೆರಳುಗಳನ್ನು ಇಟ್ಟಾಗ ಕೂಡ ಪ್ಲಾಸ್ಮಾ ಅಲುಗಾಡುತ್ತದೆ. ಇದು ಮಿಂಚಿನಂತೆ ಕಾಣುತ್ತದೆ. ಈ ವಿದ್ಯುತ್ ಭಾರದಿಂದಾಗಿ ಕಣಗಳು ಪೃಥ್ವಿಯ ಅಯಸ್ಕಾಂತ ಜೊತೆ ರಿಯಾಕ್ಟ್ ಹೊಂದಿದಾಗ ಮಿಂಚು ಉಂಟಾಗುತ್ತದೆ. ಇದು ಒಂದು ಬಹು ಅಂದದ ಹಾಗೂ ಆಕರ್ಷಕವಾದ ಆಟಿಗೆ. ಇಲ್ಲಿ ನೋಡಿ, ಎರಡು ಬೆರಳುಗಳನ್ನು ಇಟ್ಟಾಗ ಇದು ಎರಡು ಬೆರಳುಗಳ ಸುತ್ತಲ ಈ ಪ್ರಕಾಶವು ಹೊರಬರುತ್ತಲಿದೆ. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ. ಎಲ್ಲರೂ ಬೆರಳುಗಳನ್ನಿಟ್ಟು ಅದನ್ನು ನೋಡುತ್ತಲಿದ್ದಾರೆ.